2020 ಹಾಗೂ 2021ರಲ್ಲಿ ಉಂಟಾದ ಪ್ರವಾಹದಿಂದಾಗಿ ಸೊರಬದ ಲಕ್ಕವಳ್ಳಿಯಲ್ಲಿರುವ ಶ್ರೀ ಮೋಕ್ಷ ಮಂದಿರ ಸಂಸ್ಥಾನ ಜೈನ ಮಠವು ಹಾನಿಗೊಳಗಾಗಿದ್ದು ಇದುವರೆಗೆ ಸರ್ಕಾರದಿಂದ ಯಾವುದೇ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ ಎಂದು ಮಠದ ಸ್ವಾಮೀಜಿ ಶ್ರೀ ಋಷಭಸೇನ ಭಟ್ಟಾರಕ ಮಹಾಸ್ವಾಮೀಜಿ ಹೇಳಿದ್ದಾರೆ. ಈ ಕುರಿತಾಗಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವರದಾ ನದಿಯಲ್ಲಿ ಉಂಟಾದ ಪ್ರವಾಹದಿಂದ ನಮ್ಮ ಮಠಕ್ಕೆ ತೀವ್ರ ಹಾನಿಯಾಗಿದೆ. ಜನಪ್ರತಿನಿಧಿಗಳ ಪ್ರಯತ್ನದ ಹೊರತಾಗಿಯೂ ಸರ್ಕಾರದಿಂದ ನಮಗೆ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ. ಹೀಗಾಗಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಮಠಕ್ಕೆ 1 ಲಕ್ಷ ಕೊಟ್ಟರೆ ಅನುಕೂಲವಾಗುತ್ತೆ ಎಂದು ಹೇಳಿದರು. ಮೂಗೂರು ಏತ ನೀರಾವರಿಯ ನಿರ್ಮಾಣದ ನಂತರ ಸಂಪೂರ್ಣ ಜಲವೃತವಾಗಿ 2019 ಮತ್ತು 2021 ಇಸ್ವಿಯಲ್ಲೇ ಮುಳುಗಿದೆ ಅಂತಕ್ಕಂಥ ವ್ಯವಸ್ಥೆಯನ್ನು ತಾವು ಸಹಿತ ತಮ್ಮ ಪತ್ರಿಕಾ ಪ್ರತಿನಿಧಿಗಳು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ. ಈಗ ಆಗಿರತಕ್ಕಂಥ ಅನಾಹುತ ಏನು ಅಂತ ಹೇಳಿದರೆ 2019 ಇಸ್ವಿಯಲ್ಲೇ ನಾವು ಕೊಟ್ಟಿರತಕ್ಕಂಥ ಮನವಿಗಳಿಗೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಕೆಎಸ್ ಈಶ್ವರಪ್ಪನವರು ಮತ್ತು ನಮ್ಮ ಶಾಸಕರು ಮತ್ತು ಸಂಸದರು ಇವರೆಲ್ಲರೂ ಸ್ಪಂದಿಸಿ ದಾಖಲಾತಿಗಳನ್ನು ಮೇಲಿನ ಹಂತಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೂ ಸಹಿತ ಜಲಸಂಪನ್ಮೂಲ ಇಲಾಖೆ ಮತ್ತು ಆರ್ಥಿಕ ಇಲಾಖೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ, ಕಂದಾಯ ಇಲಾಖೆ, ಮುಜರಾಯಿ ಇಲಾಖೆಯ ವ್ಯವಸ್ಥೆಯಲ್ಲೇ ಕಾರ್ಯದರ್ಶಿ ನಿರ್ದೇಶಕರ ವ್ಯವಸ್ಥೆಯಲ್ಲೇ ನಮಗೆ ಮಂಜೂರತಿ ಆಗಲಿಕ್ಕೆ ಹಣದ ಅಡಚಣೆ ಇದೆ ಅಂತೇಳಿ ಆರ್ಥಿಕ ಇಲಾಖೆ ಮುಂದೂಡುತ್ತಾ ಇದೆ, ಅದರ ಕಡತವನ್ನು ವಾಪಸ್ ಕೇಳ್ತಾ ಇದೆ. ಸರಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಎಸ್ ಈಶ್ವರಪ್ಪನವರು ಮತ್ತು ಹೊಳ್ಳಿ ಶಾಸಕರು ಸಂಸದರು ಲಕ್ಷ ಕೊಟ್ಟರೆ ಭಾಳಷ್ಟು ಹಗುರಾಗಿ ನಮ್ಮ ಮಠಕ್ಕೆ ಅನುದಾನ ಸಿಕ್ಕು ಮಠ ಮತ್ತು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಮ್ಮ ಮಠಕ್ಕೆ 2019ರಿಂದ ಫೈಲ್ ಅವರಲ್ಲಿ ಇದ್ದರೂ ಸಹಿತ ಸಂಕಷ್ಟದಲ್ಲಿರ್ತಕ್ಕಂಥ ಮಠಕ್ಕೆ ಬಿಟ್ಟು ಬೇರೆ ಮತ್ತೊಂದು ಮಠಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. 21 ಕೋಟಿಯಲ್ಲಿ 10 ಕೋಟಿ ಬಿಡುಗಡೆಯನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮದೇ ಮಠ ಇದೆ, ವರದಾನದೇ ದಡದಲ್ಲಿ ನಮ್ಮ ಮಠ ಬಿಟ್ಟು ಅದರ ಕೆಳಗಡೆ 10-12 ಕಡೆಗೆ ಇದೇ ಜಲಸಂಪನ್ಮೂಲ ಇಲಾಖೆ ಮಂಜೂರಿ ಮಾಡಿರ್ತಕ್ಕಂಥ ಕಟ್ಟಡಗಳಿಗೆ ಕೆಲಸಗಳಿಗೆ ಇದೇ ಆರ್ಥಿಕ ಇಲಾಖೆ ದುಡ್ಡು ಬಿಡುಗಡೆಯನ್ನು ಮಾಡಿ ನಮ್ಮ ವಿಷಯದಲ್ಲಿ ಏಕೆ ಆರ್ಥಿಕ ಇಲಾಖೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತಕ್ಕಂಥ ಚಿಂತನೆಯು ಬಂದಿದೆ.